तपस्वाध्याय शुश्रूषा कृष्ण पूजारतम मुनि विश्वेशं इष्टदंबं वंदे परिव्राट चक्रवर्तिनं परिव्राट चक्रवर्तिनं परिव्राट चक्रवर्तिनं जपति संवत्सर वैशाख शुद्ध दशमी सोमवार अंदरे ता 27/4/1931 समग्र हिंदू समाजद भाग्योदयद पर्वकाल मानवीयतेय नेलेयल्ली धर्मद बेळकु तोरुव प्रज्ञा धीर नायकर उदयकाल कर्नाटकद दक्षिण कन्नड जिल्लेय पुट्ट ग्राम रामकुंजदल्ली पेजावर चंद्रोदय आ उदय सूर्यन व्यवहार नाम वेंकटराम माता पितृगळु श्रीमती कमलम्म मत्तु एम नारायणाचार्य कुमारधारे नेत्रावती नदीगळ दट्ट काडु हसिरु बेट्टगळ हसिर परिसर धर्मस्थळ कुक्के सुब्रह्मण्यगळेंब पुण्यक्षेत्रगळ मांगलिकते श्रीराम संचरिसिद पांडवरु बंदिळिद पुण्य बीडु राम प्रतिष्ठापने माडिद ईश्वरनिरुव पवित्र नाडु विष्णुमूर्तिय दिव्य सन्निधान ई रामकुंज श्री मध्वरित्त केशवन सन्निधान मुद्राधारणेय अधिकार पडेद ईरंजी मठ श्री मध्वरिंद नीरु कंड दंडतीर्थद मांत्रिक स्पर्शद क्षेत्र श्री रामकुंज ಅಂದೊಮ್ಮೆ ಅಕ್ಕ ಲಕ್ಷ್ಮಿಯೊಡನೆ ಆಡುತ್ತಾ ಆಡುತ್ತಾ ತುಂಬಿದ ಪುಟ್ಟ ಕೆರೆಗೆ ಬಿದ್ದ ವೆಂಕಟರಾಮ ಗಾಬರಿಯಾದ ಅಕ್ಕ ಬೊಬ್ಬಿಟ್ಟಳು ಓಡಿ ಬಂದ ಹತ್ತಿರದ ದಲಿತ ಚೋಮ ಬ್ರಾಹ್ಮಣ ಕುಮಾರನನ್ನು ಮುಟ್ಟಲಾರದೆ ಅವನ ಅಪ್ಪನನ್ನು ಕರೆದ ಮಗುವೇನು ರಕ್ಷಿತವಾಯಿತು ಆದರೆ ಅಸ್ಪೃಶ್ಯತೆಯ ಅರ್ಥ ವೆಂಕಟರಾಮನಿಗಾಗಲಿಲ್ಲ ಉತ್ತರ ದೊರೆಯಲಿಲ್ಲ ಅದೇ ವ್ಯಕ್ತಿ ಮುಂದೆ ಅಸ್ಪೃಶ್ಯತೆಯ ನಿರ್ಮೂಲನೆಗಾಗಿ ಶ್ರಮಿಸಿದರು ಎನ್ನುವುದು ಇತಿಹಾಸದ ಸೋಜಿಗ ಮನೆಯಲ್ಲಿ ಸ್ವಾಮಿಗಳ ಆಟವಾಡುತ್ತಿದ್ದ ವೆಂಕಟರಾಮ ಅಪ್ಪನ ಜೊತೆಯಲ್ಲಿ ಉಡುಪಿಗೆ ಹೋದಾಗ ಶ್ರೀ ವಿಶ್ವಮಾನ್ಯ ತೀರ್ಥರು ಸ್ವಾಮಿಯಾಗುವೆಯಾ ಎಂದು ಕೇಳಿದಾಗ ಆಗುತ್ತೇನೆ ಎಂದನಂತೆ ಅಂದೊಂದು ದಿನ ವಿಶ್ವಮಾನ್ಯ ತೀರ್ಥರಿಂದ ಬಾಲಕ ವೆಂಕಟರಾಮನಿಗೆ ಸನ್ಯಾಸಾಶ್ರಮದ ನಿರ್ಧಾರದ ಪತ್ರ ಬಂತು ದೈವ ಸಂಕಲ್ಪಕ್ಕೆ ಹೆತ್ತವರು ತಲೆದೂಗಿದರು ದಿನಾಂಕ 3/12/1938 ಹಂಪೆಯ ಚಕ್ರತೀರ್ಥದಲ್ಲಿ ಯಂತ್ರೋದ್ಧಾರಕ ಪ್ರಾಣದೇವರ ಸನ್ನಿಧಾನದಲ್ಲಿ ಆಶ್ರಮ ಸ್ವೀಕಾರದ ವಿಧಿವಿಧಾನಗಳು ನಡೆದು ಎಲ್ಲ ಬಂಧನಗಳನ್ನು ಕಳಚಿಕೊಂಡು ಕೌಪೀನಧಾರಿಯಾಗಿ ನಿಂತ ವಟುವಿಗೆ ಶ್ರೀ ವಿಶ್ವಮಾನ್ಯರು ಸನ್ಯಾಸಾಶ್ರಮವಿತ್ತರು ವೆಂಕಟರಾಮ ಪೇಜಾವರ ಮಠದ ಪರಂಪರೆಯ 33ನೆಯ ಯತಿಗಳಾಗಿ ಶ್ರೀ ವಿಶ್ವೇಶತೀರ್ಥರು ಎನಿಸಿದರು ಅಂದಿನ ಅವರ ವಯಸ್ಸು 7 ವರ್ಷ 7 ತಿಂಗಳು 12 ದಿನಗಳು ಮಾತ್ರ ಪೇಜಾವರ ಮೂಲ ಮಠದಲ್ಲಿ ಬಳಿಕ ಉಡುಪಿಯಲ್ಲಿ ಆರಂಭಿಕ ಹಂತದ ಹಲವು ಶಾಸ್ತ್ರ ಪಾಠಗಳು ಜೊತೆಗೆ ಇಂಗ್ಲಿಷ್ ಹಾಗೂ ಇತರ ಪಾಠಗಳು ನಡೆದವು ವೇದಾಂತ ತರ್ಕಶಾಸ್ತ್ರಗಳ ಅಧ್ಯಯನ ಭಂಡಾರಿಕೇರಿ ಮಠಾಧೀಶರಾಗಿದ್ದ ಶ್ರೀ ವಿದ್ಯಾಮಾನ್ಯ ತೀರ್ಥರಲ್ಲಿ ಬಾರುಕೂರಿನ ಪುಟ್ಟ ಗ್ರಾಮ ಭಂಡಾರಿಕೇರಿಯಲ್ಲಿ ಹಲವು ವಿದ್ಯಾರ್ಥಿ ಹಾಗೂ ವಿದ್ವಾಂಸರ ಒಡನಾಟದಲ್ಲಿ ಅಧ್ಯಯನ ಅಧ್ಯಾಪನಗಳು ನಡೆದು ಶ್ರೀ ವಿಶ್ವೇಶತೀರ್ಥರು ಸಣ್ಣ ವಯಸ್ಸಿನಲ್ಲಿಯೇ ಬಹುದೊಡ್ಡ ವಿದ್ವಾಂಸರಾದರು ಷಡಂಗ ರಾಮಚಂದ್ರ ಶಾಸ್ತ್ರಿಗಳು ಅನಂತಕೃಷ್ಣ ಶಾಸ್ತ್ರಿಗಳಂತಹ ನಿರ್ಮತ್ಸರ ವಿದ್ವಾಂಸರ ಮನ್ನಣೆಗೆ ಶ್ರೀಗಳವರು ಪಾತ್ರರಾದರು
ಪೇಜಾವರ ಶ್ರೀಗಳು ಸಂಘಟನಾ ಚತುರ ಅವರಿಗೆ ಮಾಧ್ವ ತತ್ವದ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಬೆಸೆಯುವ ಹಂಬಲ ಮಾಧ್ವ ಸಿದ್ಧಾಂತದ ಶ್ರೇಷ್ಠತೆಯನ್ನು ಪ್ರಪಂಚಕ್ಕೆ ಸಾರುವ ಮಹತ್ವಾಕಾಂಕ್ಷೆ ಮನೆ ಮನೆಗೂ ತತ್ವವಾದದ ಸವಿಯುಣಿಸುವ ಸಿದ್ಧಾಂತ ದೀಕ್ಷೆ ಅದರ ಫಲವಾಗಿಯೇ ಶ್ರೀಗಳ ಪ್ರಥಮ ಪರ್ಯಾಯದಲ್ಲಿ ಅಖಿಲ ಭಾರತ ಮಾಧ್ವ ಮಹಾಮಂಡಲವೆಂಬ ಬೃಹತ್ ಸಂಘಟನೆಯೊಂದು ರೂಪುಗೊಂಡಿತು ಈ ಸಂಸ್ಥೆಯನ್ನು ಸ್ಥಾಪಿಸಿದಾಗ ಪೇಜಾವರರಿಗೆ ಕೇವಲ 21ರ ಹರೆಯ ಈ ಕಿರಿಯನ ಕರೆಗೆ ಓಗೊಟ್ಟು ಸ್ವತಃ ಮೈಸೂರು ಮಹಾರಾಜರೇ ಸಮ್ಮೇಳನವನ್ನು ಉದ್ಘಾಟಿಸಿದರು ಅನೇಕ ಮಾಧ್ವ ಪೀಠಾಧಿಪತಿಗಳು ರಾಷ್ಟ್ರೀಯ ಖ್ಯಾತಿಯ ಗಣ್ಯ ವಿದ್ವಾಂಸರು ಅದರಲ್ಲಿ ಭಾಗಿಯಾದರು ಶ್ರೀಗಳ ಪವಿತ್ರ ಕಾಳಜೆಯಿಂದ ಜನ್ಮ ತಳೆದ ಈ ಸಂಸ್ಥೆ ಸನಾತನ ಧರ್ಮಕ್ಕೆ ತತ್ವಶಾಸ್ತ್ರ ಪ್ರಪಂಚಕ್ಕೆ ವಿಶಿಷ್ಟವಾದ ಕೊಡುಗೆಯನ್ನು ಕೊಟ್ಟು ಹೆಸರುವಾಸಿಯಾಗಿದೆ ಭಾರತಕ್ಕೆ ಪಿಡುಗಾಗಿ ಕಾಡಿದ್ದ ಅಸ್ಪೃಶ್ಯತೆಯ ಬಗ್ಗೆ ಶ್ರೀಗಳಿಗೆ ತಮ್ಮದೇ ಆದ ಒಳನೋಟವಿತ್ತು ನಮ್ಮ ನೆಲದಲ್ಲೇ ಹುಟ್ಟಿದ ನಮ್ಮ ದೇವರುಗಳನ್ನೇ ಪೂಜಿಸುವ ಒಂದು ವರ್ಗವನ್ನು ಅಸ್ಪೃಶ್ಯರೆಂದು ಪರಿಗಣಿಸುವುದು ಶ್ರೀಗಳ ದೃಷ್ಟಿಯಲ್ಲಿ ಮಹಾಪರಾಧವಾಗಿತ್ತು ಆ ವರ್ಗದ ಕಡೆಗೆ ತೋರುವ ಅನಾದರ ಅಸಡ್ಡೆಗಳೇ ವ್ಯಾಪಕವಾದ ಮತಾಂತರಕ್ಕೆ ಕಾರಣ ಎಂದು ಶ್ರೀಗಳು ದೃಢವಾಗಿ ನಂಬಿದ್ದರು ಈ ಪರಿಸ್ಥಿತಿ ಹೀಗೆಯೇ ಮುಂದುವರೆದಲ್ಲಿ ಹಿಂದೂಸ್ತಾನದಲ್ಲಿ ಹಿಂದೂಗಳೇ ಅಲ್ಪಸಂಖ್ಯಾತರಾಗುವ ಅಪಾಯವಿದೆ ಎನ್ನುವ ಅರಿವನ್ನು ಅವರು ಸಂದರ್ಭ ದೊರೆತಾಗಲೆಲ್ಲ ಮೂಡಿಸುತ್ತಿದ್ದರು ಹರಿಜನರ ದುಸ್ಥಿತಿಗೆ ಮರುಗಿದ ಶ್ರೀಗಳು ಅವರ ಕೇರಿಗಳಿಗೆ ದೃಢವಾದ ಹೆಜ್ಜೆಗಳನ್ನಿಟ್ಟರು ಪಾದ ಪೂಜೆಯನ್ನು ಸ್ವೀಕರಿಸಿ ಅವರಲ್ಲಿ ಆತ್ಮವಿಶ್ವಾಸವನ್ನು ಹುಟ್ಟಿಸಿದರು ಮತಾಂತರಕ್ಕೆ ತಡೆಗೋಡೆಯಾದರು ವಿಶ್ವ ಹಿಂದೂ ಪರಿಷತ್ತಿನ ಬೆನ್ನೆಲುಬಾಗಿ ದಲಿತರನ್ನು ಮಾತೃಧರ್ಮಕ್ಕೆ ಕರೆತರುವ ಆಂದೋಲನಗಳನ್ನು ರೂಪಿಸಿದರು ಸಹಜವಾಗಿಯೇ ಸಾಂಪ್ರದಾಯಿಕ ಲೋಕ ಅವರತ್ತ ಕೆಂಗಣ್ಣು ಬೀರಿತು ವಿರೋಧದ ಅಲೆ ಎದ್ದಿತು ಆದರೆ ಶ್ರೀಗಳು ಅದನ್ನೆಲ್ಲ ಸಮರ್ಥವಾಗಿ ಮೆಟ್ಟಿ ನಿಂತರು ಭಾರತದ ಮಧ್ಯಯುಗದಲ್ಲಿ ಹೇಗೋ ನುಸುಳಿಕೊಂಡ ಅಸ್ಪೃಶ್ಯತೆ ಶಾಸ್ತ್ರಸಮ್ಮತವಲ್ಲ ಎಂದು ಮನಗಾಣಿಸಿದರು ಪ್ರಗತಿಪರರು ಮತ್ತು ಸಾಂಪ್ರದಾಯಿಕರನ್ನು ಭಿನ್ನಾಭಿಪ್ರಾಯಗಳು ಬಾರದಂತೆ ಸರಿದೂಗಿಸಿಕೊಂಡು ಹೋಗುವ ಜಾಣ್ಮೆಗೆ ಶ್ರೀಗಳಿಗೆ ಶ್ರೀಗಳೇ ಸಾಟಿಯಾಗಿದ್ದರು ವಾಲ್ಮೀಕಿ ಮುನಿಯಿಂದ ರಚಿತವಾದ ರಾಮಾಯಣ ಪೇಜಾವರ ಶ್ರೀಪಾದರ ಅಚ್ಚುಮೆಚ್ಚಿನ ಗ್ರಂಥ ಪ್ರತಿಯೊಬ್ಬ ಭಾರತೀಯನ ಮನದಲ್ಲಿ ಮನೆ ಮಾಡಿದ ಮರ್ಯಾದಾ ಪುರುಷೋತ್ತಮನೆಂಬ ಉನ್ನತ ಗೌರವಕ್ಕೆ ಪಾತ್ರನಾದ ಶ್ರೀರಾಮಚಂದ್ರ ಅವರ ಆರಾಧ್ಯ ದೈವ ಶ್ರೀರಾಮ ಅವತಾರವೆತ್ತದ ಸ್ಥಳದಲ್ಲಿ ಶ್ರೀರಾಮನಿಗೇ ಪೂಜೆ ಇಲ್ಲದ ದುಸ್ಥಿತಿಯನ್ನು ಕಂಡು ಶ್ರೀಗಳು ಅಪಾರ ಯಾತನೆ ಅನುಭವಿಸಿದ್ದರು ರಾಮಭಕ್ತರ ಮಂದಿರ ವಿಮೋಚನೆಯ ದೈನ್ಯದ ಪ್ರಾರ್ಥನೆ ಅವರಲ್ಲಿ ಹೋರಾಟದ ಕಿಚ್ಚನ್ನು ತುಂಬಿತು ಶ್ರೀಗಳು 1985ರ ತಮ್ಮ ಮೂರನೆಯ ಪರ್ಯಾಯದಲ್ಲಿ ಸಂತರ ಸಂಸತ್ತನ್ನು ಏರ್ಪಡಿಸಿದರು ಪೂಜೆಗೆ ಅವಕಾಶ ದೊರೆಯಬೇಕು ಇಲ್ಲದಿದ್ದರೆ ಬೀಗ ಮುರಿದು ಪೂಜೆಯನ್ನು ನೆರವೇರಿಸಲಾಗುವುದು ಎಂಬ ಠರಾವನ್ನು ಶ್ರೀಗಳ ನೇತೃತ್ವದಲ್ಲಿ ಸ್ವೀಕರಿಸಲಾಯಿತು ಆಗಿನ ಶ್ರೀ ರಾಜೀವ ಗಾಂಧಿ ಸರ್ಕಾರದಿಂದ ಪೂಜೆಗೆ ಅನುಮತಿಯನ್ನು ಪಡೆದ ಶ್ರೀಗಳ ನೇತೃತ್ವದ ಸಂತರ ತಂಡ ಮಂದಿರ ನಿರ್ಮಾಣದ ಶಿಲಾನ್ಯಾಸಕ್ಕೂ ಅನುಮತಿಯನ್ನು ಪಡೆಯಿತು ಮುಂದೆ ಮಂದಿರ ನಿರ್ಮಾಣಕ್ಕಾಗಿ ಕರಸೇವೆಯ ಆಂದೋಲನ ನಡೆದಾಗ ಶ್ರೀ ವಿಶ್ವೇಶತೀರ್ಥರ ನೇತೃತ್ವದಲ್ಲಿ ಅನೇಕ ಸಂಧಾನ ಸಭೆಗಳನ್ನು ಕೇಂದ್ರ ಸರ್ಕಾರ ನಡೆಸಿತು ದಕ್ಷಿಣ ಭಾರತದ ಪ್ರಖ್ಯಾತ ಯತಿಗಳಾದ ಕಾಂಚಿ ಶಂಕರಾಚಾರ್ಯರು ಮತ್ತು ಶ್ರೀ ಪೇಜಾವರ ಶ್ರೀಗಳು ಮಸೀದಿಯನ್ನು ಒಡೆಯದೆ ಮಂದಿರ ನಿರ್ಮಾಣದ ಪ್ರಸ್ತಾವವನ್ನು ಮುಂದಿಟ್ಟರು ಮುಂದುವರೆದ ಕರಸೇವೆಯ ಆಂದೋಲನದಲ್ಲಿ ಇತರ ಯತಿಗಳ ಜೊತೆಗೆ ಪೇಜಾವರ ಶ್ರೀಪಾದರು ಬಂಧಿತರಾದರು ಕರಸೇವಕರ ಉನ್ಮಾದದಲ್ಲಿ ಮಸೀದಿ ಧ್ವಂಸಗೊಂಡಾಗ ತಾತ್ಕಾಲಿಕವಾಗಿ ನಿರ್ಮಾಣವಾದ ದೇವಾಲಯದಲ್ಲಿ ಸ್ವತಃ ಶ್ರೀ ಪೇಜಾವರ ಶ್ರೀಗಳೇ ಶ್ರೀರಾಮಲಲ್ಲಾನ ಮೂರ್ತಿಯ ಪ್ರತಿಷ್ಠಾಪನೆಯನ್ನು ನೆರವೇರಿಸಿದರು ಮುಂದೆ ಮಂದಿರ ನಿರ್ಮಾಣದ ಈ ಪ್ರಕ್ರಿಯೆಯಲ್ಲಿ
ಮಹತ್ತರ ಬದಲಾವಣೆಗಳಾಗಿ ನ್ಯಾಯಾಲಯದ ಆದೇಶದ ಮೇರೆಗೆ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ಶ್ರೀ ವಿಶ್ವಪ್ರಸನ್ನ ತೀರ್ಥರು ತಮ್ಮ ಗುರುಗಳ ಪ್ರತಿನಿಧಿಯಾಗಿ ನಿರ್ಮಾಣ ಟ್ರಸ್ಟ್ನಲ್ಲಿ ಸದಸ್ಯರಾಗಿ ಸಕ್ರಿಯ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಮಂದಿರ ನಿರ್ಮಾಣಕ್ಕೆ ಜೀವನದ ಬಹುಭಾಗವನ್ನು ಸವಿಸಿದ ಶ್ರೀಗಳವರ ಕನಸು ನನಸಾಗುವ ಹಂತದಲ್ಲಿದೆ. ಉತ್ತರ ಕನ್ನಡದ ಕರಾವಳಿ ವಿಭಾಗದಲ್ಲಿ ಕೈಗಾ ಅಣುವಿದ್ಯುತ್ ಸ್ಥಾವರ ವಿರೋಧಿಸಿ ಹಲವು ಕಿಲೋಮೀಟರ್ ದೂರ ಪಾದಯಾತ್ರೆಯಲ್ಲಿ ಸಾಗಿದ್ದಾರೆ ಶ್ರೀಗಳವರು. ಸ್ವಲ್ಪ ಕಾಲ ಬಂಧನಕ್ಕೂ ಒಳಗಾದರು. ಇದರ ಫಲವಾಗಿ ಅಂದಿನ ಪ್ರಧಾನಿಯವರಾದ ರಾಜೀವ್ ಗಾಂಧಿಯವರು ತಜ್ಞರನ್ನು ಕಳುಹಿಸಿ ಊರ ಜನರಿಗೆ ಯಾವುದೇ ಹಾನಿ ಆಗದು ಎಂಬುದನ್ನು ಮನವರಿಕೆ ಮಾಡಲು ಮುಂದಾದರು. ಹೋರಾಟದ ಫಲಶ್ರುತಿಯಾಗಿ ಸರ್ಕಾರ ಮುನ್ನೆಚ್ಚರಿಕೆಯನ್ನು ವಹಿಸಿ ಕೈಗಾರಿಕೆಯನ್ನು ಸ್ಥಾಪಿಸುವಂತಾಯಿತು. ನಾಗಾರ್ಜುನ ಕಂಪನಿಯು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸಲು ಮುಂದಾಯಿತು. ಆಗಲೂ ಭೂಮಿಯ ಧಾರಣಾಶಕ್ತಿಯನ್ನು ಪರಿಶೀಲಿಸದೆ ಕೈಗಾರಿಕೆ ಸ್ಥಾಪಿಸಬಾರದು ಎಂಬುದಾಗಿ ಶ್ರೀಗಳವರು ನಿಲುವನ್ನು ತಾಳಿದರು. ಬೆಂಗಳೂರು ಸಮೀಪದಲ್ಲಿ ಯಾಂತ್ರಿಕ ಗೋವಧಾಲಯದ ವಿರುದ್ಧ ಹಿಂದೂಗಳು, ಜೈನರು, ಮಾರ್ವಾಡಿಗಳು ಹೋರಾಟ ನಿರತರಾಗಿದ್ದರು. ಅದರಲ್ಲಿಯೂ ಶ್ರೀಗಳವರು ಭಾಗವಹಿಸಿದರು. ಹೈದರಾಬಾದ್ನ ಸಮೀಪ ರುದ್ರಾರಂನಲ್ಲಿ ಯಾಂತ್ರಿಕ ಗೋವಧಾಲಯ ಅದರ ವಿರುದ್ಧವಾಗಿ ಹೋರಾಟ ನಡೆಯಿತು. ಸುಮಾರು 15 ಕಿಲೋಮೀಟರ್ ದೂರದಿಂದಲೇ ಗೋವಧಾಲಯದ ಸಮೀಪ ಸುಳಿಯದಂತೆ ಪೊಲೀಸ್ ಕಾವಲು ಏರ್ಪಾಡು ಮಾಡಲಾಗಿತ್ತು. ಹೈದರಾಬಾದ್ ಸಮೀಪ ಯಾಂತ್ರಿಕ ಕಸಾಯಿಖಾನೆಯ ವಿರುದ್ಧ ಹೋರಾಟ ನಡೆಯಿತು. ರುದ್ರಾರಂನಲ್ಲಿ ಸುಮಾರು 15 ಕಿಲೋಮೀಟರ್ ದೂರದಿಂದಲೇ ಗೋಹತ್ಯಾ ಕೇಂದ್ರದ ಸಮೀಪ ಯಾರೂ ಸುಳಿಯದಂತೆ ಪೊಲೀಸ್ ಕಾವಲು ಏರ್ಪಾಡಾಗಿತ್ತು. ಗೋಹತ್ಯಾ ಕೇಂದ್ರದ ಸ್ಥಾಪನೆಯ ದಿನದಂದು ಆ ಕಸಾಯಿಖಾನೆಯ ಹಿಂಬದಿಯಿಂದ ಸುಮಾರು 10-12 ಕಿಲೋಮೀಟರ್ ದೂರವನ್ನು ನಡೆದೆ ಶ್ರೀಪಾದಂಗಳವರು ಸಾಗಿದರು. ಶ್ರೀಗಳವರು ಆ ಸ್ಥಳವನ್ನು ತಲುಪಿದಾಗ ಪೊಲೀಸರಿಗೆ ಅಚ್ಚರಿಯಾಯಿತು. ಅಲ್ಲಿಯೇ ಕುಳಿತು ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿ ಸಾಂಕೇತಿಕ ಪ್ರತಿಭಟನೆಯನ್ನು ಸಲ್ಲಿಸಿದರು. ಪೊಲೀಸರು ಇವರನ್ನು ಬಂಧಿಸಿದರು, ಠಾಣೆಗೆ ಕರೆದುಕೊಂಡು ಹೋದರು. ಕೊನೆಗೆ ಗೌರವಪೂರ್ವಕವಾಗಿ ಅಲ್ಲಿಂದ ಇವರನ್ನು ಕಳಿಸಿಕೊಡಲಾಯಿತು. ಗಣಿಗಾರಿಕೆಯ ದುಷ್ಪರಿಣಾಮ ಪಾಜಕದ ಪರಿಸರದ ಮೇಲೆ, ಅದನ್ನು ಕಂಡು ಶ್ರೀಪಾದಂಗಳವರು ಬಹಳ ದುಃಖಕ್ಕೆ ಒಳಗಾದರು. ಮಂತ್ರಿಗಳಲ್ಲಿ, ಅಧಿಕಾರಿಗಳಲ್ಲಿ ಇದರ ಬಗ್ಗೆ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದರು. ಯುವಕರು, ಭಕ್ತರು, ಮಾಧ್ವ ಸಮಾಜದ ಎಲ್ಲ ಪೀಠಾಧಿಪತಿಗಳು ಸೇರಿ ಬೃಹತ್ ಜಾಥಾವನ್ನು ನಡೆಸಲಾಯಿತು. ಗಣಿಗಾರಿಕೆ ನಿಲ್ಲದಿದ್ದಾಗ ಶ್ರೀಪಾದಂಗಳವರು ಉಪವಾಸ ವ್ರತವನ್ನು ಕೈಗೊಂಡರು. ಆಗಿನ ಮುಖ್ಯಮಂತ್ರಿ ಶ್ರೀ ಜೆಎಚ್ ಪಟೇಲರು ರಮೇಶ ಜಗಜಡಿಗೆಯವರನ್ನು ಕಳುಹಿಸಿ ಉಪವಾಸ ವ್ರತವನ್ನು ನಿಲ್ಲಿಸಲು ಸೂಚಿಸಿದರು. ಪಾಜಕದ ಗಣಿಗಾರಿಕೆ ನಿಂತು ಹೋಯಿತು. ಕನ್ನಡದ ಸ್ಥಾನಮಾನಕ್ಕಾಗಿ ಕರ್ನಾಟಕದಲ್ಲಿ ನಡೆದ ಗೋಕಾಕ್ ಚಳುವಳಿ ಅತ್ಯಂತ ಪ್ರಸಿದ್ಧವಾದದ್ದು. ಕರ್ನಾಟಕದ ಶ್ರೇಷ್ಠ ನಟ ಡಾಕ್ಟರ್ ರಾಜ್ಕುಮಾರ್ ಸಾರಥ್ಯದಲ್ಲಿ ನಡೆದ ಈ ಹೋರಾಟ ಸರಕಾರವನ್ನೇ ನಡುಗಿಸಿತು. ರಾಜ್ ಅಭಿಮಾನಿಗಳು ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿದ ಪರಿಣಾಮ ಸರ್ಕಾರಕ್ಕೆ ಮುಜುಗರವನ್ನು ತಂದೊಡ್ಡಿತು. ತೀರ್ಮಾನಕ್ಕೆ ಬರಲೇಬೇಕಾದ ಸ್ಥಿತಿ ತಲೆದೋರಿತು. ಪ್ರೌಢಶಾಲೆಗಳಲ್ಲಿ ಒಂದು ಕಾಲದಲ್ಲಿ ಪ್ರಥಮ ಭಾಷೆಯಾಗಿ ಸಂಸ್ಕೃತ ಕಲಿಯುವ ಅವಕಾಶವಿತ್ತು. ದ್ವಿತೀಯ ಭಾಷೆಯಾಗಿ ಕಡ್ಡಾಯವಾಗಿ ಇಂಗ್ಲಿಷ್, ತೃತೀಯ ಭಾಷೆಯಾಗಿ ಹಿಂದಿ, ಕನ್ನಡ, ಉರ್ದು ಇತ್ಯಾದಿ ಕಲಿಯಬೇಕಿತ್ತು. ಈ ವಿಷಯವಾಗಿ ವಿಶ್ವೇಶತೀರ್ಥರು ಚರ್ಚೆಯಲ್ಲಿ ಭಾಗವಹಿಸಿದರು. ಪ್ರಥಮ ಭಾಷೆಯಾಗಿ ಸಂಸ್ಕೃತ, ದ್ವಿತೀಯ ಭಾಷೆಯಾಗಿ ಇಂಗ್ಲಿಷ್, ತೃತೀಯ ಭಾಷೆಯಾಗಿ ಹಿಂದಿ ಆಯ್ಕೆಯಾದರೆ ಕನ್ನಡ ಕಲಿಯದೇ ಇರುವ ಸಂದರ್ಭ ಉಂಟಾಗಿತ್ತು. ಸಂಸ್ಕೃತವನ್ನು ತೃತೀಯ ಭಾಷೆಯಾಗಿ ಆಯ್ಕೆ ಮಾಡಿದರೆ ಅದು ಕೇವಲ 50 ಅಂಕಗಳ ಪಠ್ಯವಾಗಿ ಆಳವಾದ ಸಂಸ್ಕೃತ ಅಧ್ಯಯನಕ್ಕೆ ತೊಡಕಾಗುತ್ತದೆ ಎಂದು ಚರ್ಚಿಸಲಾಯಿತು. ಶ್ರೀಗಳವರು ಸಮಸ್ಯೆಗೆ ಪರಿಹಾರವನ್ನು ಸೂಚಿಸಿದರು. ಪ್ರಥಮ ಭಾಷೆಯಾಗಿ ಕನ್ನಡಕ್ಕೆ ಆದ್ಯತೆ ಬೇಕು, ಸಂಸ್ಕೃತವೂ ಉಳಿಯಬೇಕು. ಆದ್ದರಿಂದ 100 ಅಂಕದ ಕನ್ನಡ ಪ್ರಥಮ ಭಾಷೆಯಾಗಿರಲಿ, ಅದು ಕಡ್ಡಾಯವಿರಲಿ, ತೃತೀಯ ಭಾಷೆಗೂ 100 ಅಂಕಗಳಿರಲಿ ಎಂದು ಸಲಹೆ ಇತ್ತರು. ಇದು ಸರ್ವಸಮ್ಮತವಾಗಲಿಲ್ಲ. ಗೋಕಾಕ್ ಅವರ ನೇತೃತ್ವದಲ್ಲಿ ಸಮಿತಿ ರಚನೆಯಾಗಿ ಕನ್ನಡ 100, ಇಂಗ್ಲಿಷ್ 100, ತೃತೀಯ ಭಾಷೆಗೆ 50 ಎಂದು ವರದಿ ಹೇಳಿತು. ಸಂಸ್ಕೃತಕ್ಕೆ ಪ್ರಾಧಾನ್ಯ ಬೇಕಿಲ್ಲ ಎಂದು ಹೋರಾಟವಾಯಿತು.
ಮುಖ್ಯಮಂತ್ರಿಗಳಾದ ಶ್ರೀಯುತ ಗುಂಡೂರಾಯರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ಪ್ರಥಮ ಭಾಷೆ ಕನ್ನಡ 125 ಅಂಕಗಳು ದ್ವಿತೀಯ ತೃತೀಯ ಭಾಷೆಗಳಿಗೆ ತಲಾ 100 ಅಂಕಗಳೆಂದು ನಿಗದಿಯಾಯಿತು. ಶ್ರೀ ವಿಶ್ವೇಶತೀರ್ಥರ ಮಧ್ಯಸ್ಥಿಕೆಯಿಂದ ಈ ರೀತಿಯ ಬದಲಾವಣೆ ಸಮಸ್ಯೆಗೆ ಪರಿಹಾರ ಎಲ್ಲವೂ ದೊರೆಯಿತು. ಮಲೆನಾಡಿನಲ್ಲಿ ಕಾಡು ಪ್ರದೇಶದ ಒಂಟಿ ಮನೆಗಳಿಗೆ ನುಗ್ಗಿ ಹೆದರಿಸಿ ಹಣ ದವಸ ಧಾನ್ಯಗಳನ್ನು ಕಿತ್ತುಕೊಂಡು ಸಂಘಟನೆಯ ಕರಪತ್ರವನ್ನು ಹಂಚಿ ಮಾಯವಾಗುತ್ತಿದ್ದ ನಕ್ಸಲರ ಹಾವಳಿ ಭಾರೀ ಸುದ್ದಿಯಾಗಿತ್ತು. ಆಂಧ್ರ ಹಾಗೂ ಉತ್ತರ ಪ್ರದೇಶಗಳ ಬಳಿಯ ಪ್ರಬಲ ನಕ್ಸಲ್ ಪಡೆಯಿಂದ ಪ್ರೇರಣೆಗೊಂಡ ನಕ್ಸಲ್ ಪಡೆಗಳು ಮಲೆನಾಡಿನಲ್ಲಿ ಸಂಘಟನೆಗೊಳ್ಳುತ್ತಿದ್ದವು. ಮೂಲ ಸೌಲಭ್ಯ ವಂಚಿತ ಹಳ್ಳಿಗಳ ನಿರುದ್ಯೋಗಿ ಯುವಕರು ಯುವತಿಯರು ನಕ್ಸಲರಾಗಿ ಪರಿವರ್ತನೆಯಾಗುತ್ತಿದ್ದರು. ಪೂಜ್ಯ ಶ್ರೀಪಾದರು ಅದನ್ನು ವಿಸ್ತಾರವಾಗಿ ಆಳವಾಗಿ ಅಧ್ಯಯನ ಮಾಡಿ ಸರ್ಕಾರ ಮಾಡಬೇಕಾದ ಕೆಲಸಗಳನ್ನು ಅವರಿಂದ ಮಾಡಿಸುವ ವ್ಯವಸ್ಥೆ ಸರ್ಕಾರದಿಂದ ಆಗಬೇಕಾದ ಕೆಲಸಗಳನ್ನು ಜನರ ಸಹಕಾರದಿಂದ ಮಾಡುವ ನಿರ್ಧಾರ ಮಾಡಿಕೊಂಡು ತಮ್ಮ ಕಾರ್ಯಕರ್ತರು ಹಾಗೂ ಶಿಷ್ಯರೊಂದಿಗೆ ನಕ್ಸಲ್ ಪೀಡಿತ ಪ್ರದೇಶಗಳಿಗೆ ಶ್ರೀಪಾದಂಗಳವರು ಧೈರ್ಯವಾಗಿ ಭೇಟಿ ಇತ್ತರು. ಕೊಪ್ಪ ಮೂಡಿಗೆರೆ ಶೃಂಗೇರಿ ತಾಲೂಕುಗಳ ಸಂಗಮ ಪ್ರದೇಶ ಕುಂದೂರು ಸಿರಿಮನೆ ಮೆಣಸಿನಹಾಡ್ಯ ಹೀಗೆ ಹಲವು ಕಡೆ ಸಂಚರಿಸಿ ತಮ್ಮ ಆರಾಧ್ಯ ದೇವ ಶ್ರೀರಾಮವಿಠಲನ ಜೊತೆಗೆ ಹೊರಟು ನದಿ ತೀರದಲ್ಲಿಯೇ ಪೂಜೆಯನ್ನು ಪೂರೈಸಿಕೊಂಡರು. ಹಳ್ಳಿಯವರ ಮನೆಗಳಿಗೆ ಭೇಟಿ ಇತ್ತರು. ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಸಹಾಯವನ್ನು ಮಾಡಿದರು. ಕೆಲವು ಮನೆಗಳಿಗೆ ವಿದ್ಯುತ್ ವ್ಯವಸ್ಥೆಗಳನ್ನು ಕಲ್ಪಿಸಿದರು. ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದರು. ಸರ್ಕಾರಿ ಸೌಲಭ್ಯಗಳಿಗೆ ಸಲಹೆಗಳಿಗೆ ಮಾರ್ಗದರ್ಶನವನ್ನು ಮಾಡಿದರು. ಔಷಧೀಯ ವ್ಯವಸ್ಥೆಯನ್ನು ಆ ಅನಾರೋಗ್ಯ ಪೀಡಿತರಿಗೆ ಮಾಡಿದರು. ಅನಪೇಕ್ಷಿತ ಚಟುವಟಿಕೆಗಳಿಂದ ನಕ್ಸಲ್ ಎಂದು ಗುರುತಿಸಿ ಜೈಲು ಸೇರಿದ್ದ ಮಲ್ಲಿಕಾಳನ್ನು ಸಮಾಜ ಸೇವೆಗೆ ಪ್ರೇರಣೆ ನೀಡಿದರು. ಯಡವಳ್ಳಿ ನಾಗರತ್ನ ಗಿಡ್ಡೆ ಗೌಡ್ಲುವಿಗೆ 1 ಎಕರೆ ಕೃಷಿ ಭೂಮಿಯನ್ನು ಒದಗಿಸಿಕೊಟ್ಟು ಹರಸಿದರು. ಪೀಠಾಧಿಪತಿಯೊಬ್ಬರು ಹೀಗೂ ಮಾಡಬಹುದೆಂಬುದನ್ನು ಸಾಧಿಸಿ ತೋರಿಸಿದರು. ಒಬ್ಬ ಮಾಧ್ವ ಪೀಠಾಧಿಪತಿಗಳು ಮಾಧ್ವೇತರ ಪೀಠಾಧಿಪತಿಗಳ ಸಂಪರ್ಕವನ್ನು ಮಾಡಿರುವುದೇ ವಿರಳ ಎಂಬ ಕಾಲದಲ್ಲಿ ಶ್ರೀಗಳವರ ಹುಬ್ಬಳ್ಳಿ ಸಮೀಪದ ನವಲಗುಂದ ಸ್ವಾಮಿಗಳ ಆಹ್ವಾನದ ಮೇರೆಗೆ ಅಲ್ಲಿಗೆ ಹೋಗಿ ಉಪನ್ಯಾಸವನ್ನು ಮಾಡಿದರು. ಬ್ರಾಹ್ಮಣ ಮಠಾಧೀಶರು ಹಾಗೂ ವೀರಶೈವ ಮಠಾಧೀಶರು ಒಂದೇ ವೇದಿಕೆಯಲ್ಲಿ ಸೇರಿದ್ದು ಇದೇ ಮೊದಲು. ಮುಂದೆ ಬಿಜಾಪುರದ ಬಂಧನಾಳ ಶಿವಯೋಗಿಗಳು ಬೆಳಗಾವಿಯ ಶ್ರೀ ನಾಗನೂರ ಸ್ವಾಮಿಗಳು ಮುಂತಾದವರೊಂದಿಗೆ ಸೌಹಾರ್ದ ಭೇಟಿಯನ್ನು ಶ್ರೀಪಾದಂಗಳವರು ಮಾಡಿದರು. ಇದಕ್ಕೆ ಬ್ರಾಹ್ಮಣ ಸಮಾಜದಿಂದ ಹಲವರ ಪ್ರಶಂಸೆ ಹಲವರ ತೀವ್ರ ವಿರೋಧಗಳನ್ನು ಎದುರಿಸಬೇಕಾಯಿತು. ಅದಕ್ಕೆ ತಮ್ಮ ಸಿದ್ಧಾಂತಕ್ಕೆ ಚ್ಯುತಿಬಾರದಂತೆ ಅನ್ಯ ಪೀಠಾಧಿಪತಿಗಳನ್ನು ಗೌರವದಿಂದ ಪ್ರೀತಿಯಿಂದ ಕಾಣುವುದು ಸ್ವಸ್ಥ ಸಮಾಜದ ಬುನಾದಿಗೆ ಅತ್ಯವಶ್ಯ ಎಂಬುದು ಶ್ರೀಪಾದಂಗಳವರ ಧೋರಣೆಯಾಗಿತ್ತು. ಸಿದ್ಧಾಂತಗಳ ನೆಪದಲ್ಲಿ ಧಾರ್ಮಿಕ ದ್ವೇಷಗಳಿಗೆ ಅವಕಾಶ ಕೊಡದೆ ರಾಷ್ಟ್ರೀಯ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ತಮ್ಮ ತಮ್ಮ ನಂಬಿಕೆ ಸಿದ್ಧಾಂತಗಳನ್ನು ಪಾಲಿಸುತ್ತಾ ಅನ್ಯರ ನಂಬಿಕೆಗಳನ್ನು ಗೌರವಿಸಿ ಸಾಮರಸ್ಯದಿಂದ ಬದುಕುವುದು ಹಿಂದೂ ಸಮಾಜದ ಸಂರಕ್ಷಣೆಗೆ ಅತ್ಯವಶ್ಯ ಎಂಬುದನ್ನು ಶ್ರೀಗಳವರು ಸಮಾಜಕ್ಕೆ ಮನಗಾಣಿಸಿದರು. ವೀರಶೈವ ಒಕ್ಕಲಿಗ ಪೀಠಾಧಿಪತಿಗಳ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿ ನಿಲಯಗಳ ಸ್ಥಾಪನೆ ಮುಂತಾದ ಸಾಮಾಜಿಕ ಕಾರ್ಯಗಳು ತಮಗೆ ಸ್ಫೂರ್ತಿ ಎನ್ನುತ್ತಿದ್ದರು. ಸುತ್ತೂರು ಸಿದ್ಧಗಂಗಾ 3000 ಮಠ ಸಿರಿಗೆರೆ ಮುಂತಾದ ಅನೇಕ ವೀರಶೈವ ಪೀಠಾಧಿಪತಿಗಳಲ್ಲದೆ ಆದಿಚುಂಚನಗಿರಿ ಮೊದಲಾದ ಒಕ್ಕಲಿಗ ಸಂಸ್ಥಾನದ ಯತಿಗಳು ಧರ್ಮ ಸಂಸತ್ನ ವೇದಿಕೆಗಳಲ್ಲಿ ಎಲ್ಲ ಹಿಂದೂ ಸಮಾಜದ ಸಂತರ ಜೊತೆಯಲ್ಲಿ ಸೌಹಾರ್ದದ ಸಂಬಂಧವನ್ನು ಇರಿಸಿಕೊಂಡು ದೇಶ ಸೇವೆಯಲ್ಲಿ ಹಿಂದೂ ಸಮಾಜದ ರಕ್ಷಣೆಗಳನ್ನು ಮುನ್ನಡೆಸಿಕೊಂಡು ಬಂದರು. ಕುರುಬ ಸಮಾಜದ ಕನಕಪೀಠ, ಜೈನ ಸಮಾಜದ ಶ್ರವಣ ಬೆಳಗೊಳ ಮಠ, ದಲಿತ ಸಮಾಜದ ಮಾದಾರ ಚೆನ್ನಯ್ಯ ಮುಂತಾದ ವಿವಿಧ ಮಠಾಧಿಪತಿಗಳ ಸಮ್ಮೇಳನಗಳನ್ನು ನಡೆಸಿ ಸಾಮರಸ್ಯವನ್ನು ಸಾಧಿಸಿದರು ಶ್ರೀಗಳವರು. ಇದರಿಂದ ಇತರ ಮತೀಯರ ಆಕ್ರಮಣಗಳನ್ನು ಎದುರಿಸಲು ಹಿಂದೂ ಸಮಾಜ ಸಶಕ್ತವಾಗುವುದು. ಶ್ರೀಕೃಷ್ಣನ ಪುರವಾದ ಉಡುಪಿಯಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವ ಪರ್ಯಾಯಗಳು
ಕರುನಾಡಿನ ಹೆಮ್ಮೆಯ ಸಾಂಸ್ಕೃತಿಕ ಉತ್ಸವಗಳು. ಎರಡು ವರ್ಷಕ್ಕೊಮ್ಮೆ ಶ್ರೀಕೃಷ್ಣನ ಸೇವೆಯ ಸೌಭಾಗ್ಯವನ್ನು ಪಡೆಯುವ ಯತಿವರೆಣ್ಯರು ತಮ್ಮ ಅಚಲವಾದ ದೈವನಿಷ್ಠೆ ಮತ್ತು ಕ್ರಿಯಾಶೀಲತೆಯಿಂದ ಉಡುಪಿಯಲ್ಲಿ ಹಬ್ಬದ ವಾತಾವರಣವನ್ನೇ ನಿರ್ಮಿಸುತ್ತಾರೆ. ಪೇಜಾವರ ಶ್ರೀಗಳು ಐದು ಐತಿಹಾಸಿಕ ಪರ್ಯಾಯಗಳನ್ನು ನಡೆಸಿದ ಸಾರ್ಥಕ ಜೀವಿ. ಅವರ ಒಂದೊಂದು ಪರ್ಯಾಯವು ಒಂದೊಂದು ವಿಶೇಷತೆಗಳನ್ನೊಳಗೊಂಡಿತ್ತು. 1952-1954 ವರೆಗೆ ನಡೆದ ಶ್ರೀಗಳ ಮೊದಲ ಪರ್ಯಾಯ ಹಲವು ಪ್ರಥಮಗಳಿಗೆ ನಾಂದಿ ಹಾಡಿತು. ಮೊದಲ ಬಾರಿಗೆ ಜಾತಿ ಮತಗಳನ್ನು ಮೀರಿ ಅನ್ನದಾನದ ವ್ಯವಸ್ಥೆಯನ್ನು ಮಾಡಲಾಯಿತು. ಶ್ರೀಗಳು ತಮ್ಮ ಪ್ರಥಮ ಸುಧಾಮಂಗಳವನ್ನು ನೆರವೇರಿಸಿದರು. ಅಖಿಲ ಭಾರತ ತತ್ವಜ್ಞಾನ ಸಮ್ಮೇಳನ ನಡೆಯಿತು. ಮಾಧ್ವ ಸಿದ್ಧಾಂತವನ್ನು ಅನುಸರಿಸುವ ಎಲ್ಲ ಪೀಠಾಧಿಪತಿಗಳು ಒಂದೆಡೆ ಸಂಘಟಿತರಾದರು. ಈ ಸಮ್ಮೇಳನದಲ್ಲಿಯೇ ಅಖಿಲ ಭಾರತ ಮಾಧ್ವ ಮಹಾಮಂಡಳ ತಲೆ ಎತ್ತಿತು. ಬಗೆ ಬಗೆಯ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ಹೊಸ ಕಳೆಯನ್ನೇ ಕೊಟ್ಟಿದ್ದವು. 1968-1970 ವರೆಗೆ ಶ್ರೀಗಳವರ ದ್ವಿತೀಯ ಪರ್ಯಾಯ. ಶ್ರೀಗಳ ಎರಡನೆಯ ಪರ್ಯಾಯದಲ್ಲಿ ಉಡುಪಿಯಲ್ಲಿ ಕರ್ನಾಟಕ ಪ್ರಾಂತೀಯ ವಿಶ್ವ ಹಿಂದೂ ಪರಿಷತ್ ಸಮ್ಮೇಳನ ನಡೆಯಿತು. ಇದಕ್ಕೆ 15,000 ಜನ ಆಗಮಿಸಿದ್ದರು. ಇದು ಶ್ರೀಪಾದರ ಅಪೂರ್ವ ಸಂಘಟನಾ ಶಕ್ತಿಯನ್ನು ಪರಿಚಯ ಮಾಡಿಸಿತು. 1984-1986 ಶ್ರೀಪಾದಂಗಳವರ ಮೂರನೇ ಪರ್ಯಾಯ. ಈ ಪರ್ಯಾಯದಲ್ಲಿ ವಿಶೇಷವಾಗಿ ಶ್ರೀ ಕೃಷ್ಣ ಮಠದ ಅಭಿವೃದ್ಧಿ ಕಾರ್ಯಗಳು ನಡೆದವು. ಅನಾಥ ಬಾಲಕರ ರಕ್ಷಣಾ ಕೇಂದ್ರ, ಉಚಿತ ವೈದ್ಯಕೀಯ ಚಿಕಿತ್ಸಾಲಯಗಳ ನಿರ್ಮಾಣ, ಇವೆಲ್ಲ ಶ್ರೀಪಾದರ ಮಾನವೀಯ ಕಾಳಜಿಯನ್ನು ಅನಾವರಣಗೊಳಿಸಿದವು. 2000-2002 ಶ್ರೀಪಾದಂಗಳವರ ನಾಲ್ಕನೆಯ ಪರ್ಯಾಯ. ಇದರಲ್ಲಿ ಪ್ರಧಾನಿ ವಾಜಪೇಯಿಯವರ ಭೇಟಿ, 55 ಲಕ್ಷ ರೂಗಳಲ್ಲಿ ಕನಕ ಮಂಟಪ, ವಸಂತ ಮಂಟಪ, ಮಧ್ವ ಮಂಟಪಗಳ ನಿರ್ಮಾಣ, ಎಲ್ಲ ಹಿಂದೂಗಳಿಗೆ ಕೃಷ್ಣ ದೀಕ್ಷೆಯ ಕಾರ್ಯಕ್ರಮಗಳು ಈ ಪರ್ಯಾಯದ ವಿಶೇಷವಾಗಿತ್ತು. ಶ್ರೀಗಳವರ ಪಾಠ, ನಿರೂಪಣಾ ಶೈಲಿ, ಗ್ರಂಥೋಪಸ್ಥಿತಿ, ಏಕಾಗ್ರತೆ ಅಸದೃಶವಾದದ್ದು. ಮಧ್ಯೆ ಮಧ್ಯೆ ದೂರವಾಣಿಯಲ್ಲಿ ಮಾತು, ಗಣ್ಯರ ಭೇಟಿ, ಇದಾವುದು ಅವರ ಏಕಾಗ್ರತೆಗೆ ಭಂಗ ತರ್ತಾ ಇರಲಿಲ್ಲ. ಮಠದಲ್ಲಿ, ವಾಹನಗಳಲ್ಲಿ, ನದಿ ತೀರಗಳಲ್ಲಿ, ಮರದ ಕೆಳಗೆ, ಭಕ್ತರ ಮನೆಗಳಲ್ಲಿ ಪಾಠಗಳು ಅವ್ಯಾಹತವಾಗಿ ನಡೀತಾ ಇತ್ತು. ಶ್ರೀಗಳವರ ಪ್ರವಚನ ಅದ್ಭುತ. ಪುರಾಣ ಭಾರತ ಕಥೆಗಳನ್ನು ಪ್ರಸ್ತುತ ಸಾಮಾಜಿಕ ಸಂದರ್ಭಗಳಿಗೆ ಸಮನ್ವಯಗೊಳಿಸಿ ಸಮಾಜದ ಜಾಗೃತಿ ಮೂಡಿಸುವಲ್ಲಿ ಸಿದ್ಧಹಸ್ತರು. ಅವರ ಲೇಖನ ಶೈಲಿಯು ಸರಳ, ಸುಂದರ, ಗಂಭೀರ. ರಾಮಾಯಣ, ಭಾಗವತ, ಭಾರತ ಇವುಗಳ ಸಾರ ಸಂಗ್ರಹಗಳನ್ನು ಬರೆದಷ್ಟೇ ಅನಾಯಾಸವಾಗಿ ಸುಧಾ, ಅನುವ್ಯಾಖ್ಯಾನ, ವಿಷ್ಣು ತತ್ವ ನಿರ್ಣಯ ಗ್ರಂಥಗಳನ್ನು, ಭಗವದ್ಗೀತೆ, ಸರ್ವ ಮೂಲ ಗ್ರಂಥಗಳ ಸಾರವನ್ನು ಮನೋಜ್ಞವಾಗಿ ಸಂಗ್ರಹಿಸುವ ಕೌಶಲ ರೋಚಕವಾದದ್ದು. ಇಂದಿನ ಯಾಂತ್ರಿಕ ಯುಗದಲ್ಲಿ ಜನರಿಗೆ ದೇವರ ಮೇಲೆ ಶ್ರದ್ಧೆ ಕುಸಿಯುತ್ತಾ ಇದೆ. ವಿದೇಶಿ ಸಂಸ್ಕೃತಿಯ ಪ್ರಭಾವದಿಂದ ವೈದಿಕ ಸಂಸ್ಕೃತಿಯನ್ನು ಕಡೆಗಣಿಸ್ತಾ ಇದ್ದಾರೆ. ಸಂಸ್ಕೃತ ಶಿಕ್ಷಣದ ಅಭಿರುಚಿ ಕಡಿಮೆ ಆಗ್ತಾ ಇದೆ. ಹಳೆ ತಲೆಮಾರಿನ ಘನ ವಿದ್ವಾಂಸರು ಕಣ್ಮರೆಯಾಗ್ತಾ ಇದ್ದಾರೆ. ಹೊಸ ಪಂಡಿತರು ಕಡಿಮೆಯಾಗ್ತಾ ಇದ್ದಾರೆ. ಇದು ಶ್ರೀಪಾದರ ಅಳಲಾಗಿತ್ತು. ಇದರ ಪರಿಹಾರಕ್ಕೋಸ್ಕರ 28/7/1956 ಬೆಂಗಳೂರಿನ ಕಲ್ಯಾಣಿ ಶ್ರೀ ರಾಘವೇಂದ್ರ ಮಠದಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠ ಎಂಬಂತಹ ಗುರುಕುಲವನ್ನು ಆರಂಭಿಸಿದರು. ಶ್ರೀ ವಿದ್ಯಾಮಾನ್ಯತೀರ್ಥ ಶ್ರೀಪಾದರು ಉದ್ಘಾಟನೆಯನ್ನು ಮಾಡಿದರು. ಸ್ವಲ್ಪ ಕಾಲದ ಬಳಿಕ ಈಗಿನ ಪೂರ್ಣಪ್ರಜ್ಞ ವಿದ್ಯಾಪೀಠದ ಸ್ಥಳವನ್ನು ಖರೀದಿಸಿದರು. 1968 ಪ್ರೊಫೆಸರ್ ರಾವ್ ಬಹದ್ದೂರ್ ವೆಂಕಟೇಶಾಚಾರ್ಯರು ಕುಲಪತಿಗಳಾಗಿ ಸಮರ್ಥವಾಗಿ ವಿದ್ಯಾಪೀಠವನ್ನು ನಿಭಾಯಿಸಿದರು. ಮುಂದೆ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರೇ ಕುಲಪತಿಗಳಾದರು. ಪ್ರೊಫೆಸರ್ ಕೆ ಟಿ ಪಾಂಡುರಂಗಿಯವರು ಉಪಕುಲಪತಿಗಳಾದರು. ಪೌರೋಹಿತ್ಯ ಹಾಗೂ ತತ್ವಶಾಸ್ತ್ರಗಳ ಪರಿಣತ ಪಂಡಿತರು ವಿದ್ಯಾಪೀಠದಿಂದ ಸಿದ್ಧಗೊಂಡಿದ್ದಾರೆ. ಹಲವು ವಿದ್ವಾಂಸರು, ಮಠಾಧಿಪತಿಗಳು, ಹಲವು ಸಂಸ್ಕೃತ ವಿಶ್ವವಿದ್ಯಾಲಯದ
ಪ್ರಾಧ್ಯಾಪಕರು ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನಗಳಲ್ಲಿ ನಿರ್ದೇಶಕರು ನುರಿತ ಪುರೋಹಿತರು ವ್ಯುತ್ಪನ್ನ ವಿದ್ವಾಂಸರು ಇಂದು ಶ್ರೀಗಳವರ ಆಶಯದಂತೆ ನಾಡಿನಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ ಶ್ರೀಗಳವರು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಓದಿದವರಿಗೆ ಸುಧಾ ಅಧ್ಯಯನವನ್ನು ಶ್ರೀಪಾದರೇ ಮಾಡಿಸುತ್ತಾ ಇದ್ದಾರೆ 39 ಸುಧಾ ಮಂಗಳಗಳನ್ನು ಶ್ರೀಪಾದರು ಕೈಗೊಂಡಿದ್ದಾರೆ ಪೇಜಾವರ ಶ್ರೀಗಳದ್ದು ಹೋರಾಟದ ಬದುಕು ಅವರು ಕ್ರಿಯಾಶೀಲತೆಯ ಪರಾಕಾಷ್ಠೆಯನ್ನು ಮುಟ್ಟಿದ ಮಹಾಚೇತನ ಅವರ ಜೀವನದ ಪ್ರತಿಯೊಂದು ಕ್ಷಣವು ಪರರ ಸೇವೆಗೆ ಮುಡಿಪಾಗಿದ್ದವು ತಮ್ಮ ದೇಹವನ್ನು ಅದರ ಸಾಮರ್ಥ್ಯ ಮೀರಿ ದಂಡಿಸಿದ ಶ್ರೀಪಾದರು ಬದುಕಿನ ಕೊನೆಯ ಕ್ಷಣದವರೆಗೂ ಕ್ರಿಯಾಶೀಲರಾಗಿಯೇ ಇದ್ದರು ತಾರೀಕು 16/12/2019 ರಂದು ರಾಯಚೂರು ನಗರದಲ್ಲಿ ಶ್ರೀ ಮಂತ್ರಾಲಯ ಮಠಾಧೀಶರ ಸುಧಾಮಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮಧ್ಯಾಹ್ನ ಅಲ್ಲಿಂದಲೇ ತಿರುಪತಿಗೆ ಪ್ರಯಾಣ ಬೆಳೆಸಿದರು ಮರುದಿನ 200 ಜನ ಭಕ್ತರೊಂದಿಗೆ ತಿರುಮಲದ ಶ್ರೀನಿವಾಸ ದೇವರ ದರ್ಶನವನ್ನು ಪಡೆದರು ಆ ದಿನ ಬೆಳಗಿನ ಜಾವದಲ್ಲಿಯೇ ಶ್ರೀಪಾದರು ಜ್ವರದಿಂದ ಬಳಲುತ್ತಿದ್ದರು 18ನೇ ತಾರೀಕಿನಂದು ಬೆಂಗಳೂರಿಗೆ ಆಗಮಿಸಿದ ಶ್ರೀಗಳು ತಮ್ಮ ಎಂದಿನ ಸುಧಾಪಾಠಗಳನ್ನು ನಡೆಸಿದರು ಅನೇಕ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಮೀಟಿಂಗುಗಳಲ್ಲಿ ಭಾಗಿಯಾದರು ಜ್ವರದ ಬಾಧೆ ಹಾಗೆ ಮುಂದುವರೆದಿತ್ತು 19ನೇ ತಾರೀಕಿನಂದು ರಾಮಕುಂಜದ ಎಲಿಮೆಂಟರಿ ಶಾಲೆಯಲ್ಲಿ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿದರು ತುಂಬ ಆಯಾಸದಿಂದಲೇ ತುಸು ಹೊತ್ತು ಅನುಗ್ರಹ ಭಾಷಣ ಮಾಡಿದರು ಮಧ್ಯಾಹ್ನ ಪಾಜಕದ ಗುರುಕುಲದ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಕೊನೆಯ ಬಾರಿಗೆ ದುರ್ಗೆ ಮತ್ತು ಆಚಾರ್ಯ ಮಧ್ವರ ಸಂದರ್ಶನವನ್ನು ಮಾಡಿದರು ಸಂಜೆ ಉಡುಪಿಗೆ ಆಗಮಿಸಿದ ಶ್ರೀಗಳು ಶ್ರೀ ವಿದ್ಯಾಧೀಶ ತೀರ್ಥರ ಪರ್ಯಾಯದ ಸಭೆಯಲ್ಲಿ ಅತ್ಯುತ್ತಮವಾದ ಪ್ರವಚನವನ್ನು ನೀಡಿದರು 20ರಂದು ಶ್ರೀಗಳಿಗೆ ಅನಾರೋಗ್ಯ ಉಲ್ಬಣಿಸಿತು ಪಾಠ ಪ್ರವಚನ ಮಾಡಲಿಕ್ಕಾಗದ ಈ ಜೀವನ ವ್ಯರ್ಥ ಎಂದೆನ್ನುತ್ತಾ ತಮ್ಮ ವ್ಯಕ್ತಿತ್ವದ ಹಿರಿಮೆಯನ್ನು ಸಾರಿದರು 21ರಂದು ಮಣಿಪಾಲ ಆಸ್ಪತ್ರೆಗೆ ದಾಖಲಾದರು 7 ದಿನಗಳ ಕಾಲ ಉನ್ನತ ಮಟ್ಟದ ಚಿಕಿತ್ಸೆ ದೊರೆಯಿತು ನಾಡಿನಾದ್ಯಂತ ಶ್ರೀಗಳ ಆರೋಗ್ಯಕ್ಕಾಗಿ ಜಪ ಪೂಜೆ ಹೋಮ ಹವನಗಳು ನಿರಂತರವಾಗಿ ನಡೆಯಿತು ಆದರೂ ತಾರೀಕು 29/12/2019 ರಂದು 88 ವರ್ಷಗಳ ಸಾರ್ಥಕ ತಪಸ್ವಿ ಜೀವನವನ್ನು ಕಳೆದ ಯತಿಕುಲ ಚಕ್ರವರ್ತಿ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಬಾರದೂರಿಗೆ ನಡೆದೇ ಬಿಟ್ಟರು ಶ್ರೀಕೃಷ್ಣನ ಕೊಳಲಿನ ಕರೆಯನ್ನು ಆಲಿಸುತ್ತಾ ಹಿಂಬಾಲಿಸುತ್ತಾ ಶ್ರೀಕೃಷ್ಣನ ಬಳಿಯಲ್ಲೇ ಕುಳಿತುಬಿಟ್ಟರು ಪೇಜಾವರ ಶ್ರೀಗಳಿಗೆ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ ಎನ್ನುವ ಉಪನಿಷತ್ತಿನ ಮಾತು ಧ್ಯೇಯವಾಕ್ಯವಾಗಿತ್ತು ನಾನಾ ಜನ ಶುಶ್ರೂಷ ಕರ್ಮಾಖ್ಯ ಕರವನ್ಮಿತೇಹೆ ಎನ್ನುವ ಆಚಾರ್ಯರ ವಾಕ್ಯ ಉಸಿರಾಗಿತ್ತು ಕರುನಾಡು ಕಂಡ ಅಪ್ರತಿಮ ವಿದ್ವಾಂಸ ಪ್ರಚಂಡ ಹೋರಾಟಗಾರ ಪರರ ಕಷ್ಟಕ್ಕೆ ಮಿಡಿಯುವ ಕರುಣಾಮಯಿ ಕರ್ಮಯೋಗಿ ಸಮಾಜ ಸುಧಾರಕ ಪೇಜಾವರ ಮಠದ ಶ್ರೀ ವಿಶ್ವೇಶತೀರ್ಥರು ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ದರೂ ಸ್ಫೂರ್ತಿ ಸೆಲೆಯಾಗಿ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿದ್ದಾರೆ ನರಃಪತಿತ ಕಾಯೋಪಿ ಯಶಃಕಾಯೇನ ಜೀವತಿ ಶ್ರೀಕೃಷ್ಣಾರ್ಪಣ ನಂದನಕಂದನಿಗೆ ಜಯ ಪ್ರಾಣಾನಂದನಿಗೆ ಜಯ ಜಯ ಮಧ್ವರದಾಸರಿಗೆ ಜಯ ಜಯ ಮಧ್ವರದಾಸರಿಗೆ ಜಯ ಜಯ ಮಾಧ್ವ ಮಂಡಲಕ್ಕೆ ಜಯ ಜಯ ಮಾಧ್ವ ಮಂಡಲಕ್ಕೆ ಜಯ ಜಯ ಮಾಧ್ವ ಮಂಡಲಕ್ಕೆ